ಸರ್ ಕೋಚಿ ಮೂಲ ಪ್ರತ್ಯೇಕಕ್ಕೆ ಸಂಬಂಧಪಟ್ಟಂತೆ ರಂಜೇಗೌಡರು ಸಿಎಂ ಬಳಿ ನಿಯೋಗ ಹೋಗ್ತಾ ಇದ್ದಾರೆ ಅಂತ ಬಹಳ ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿತ್ತು ಅದಕ್ಕೆ ಒಂದು ಜೀವ ಬಂದಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ ಅದು ನಮಗೆ ನ್ಯಾಯಯುತವಾಗಿ ಈ ಜಿಲ್ಲೆಗೆ ಕೋಮಲ್ ಆಗಬೇಕಾಗಿದೆ ಕೋಚಿ ಮೂಲ ಆಗಬೇಕಾಗಿದೆ ಅದು ಆಗುತ್ತೆ ಸಿಎಂ ಬಳಿ ಯಾರು ಎಲ್ಲಿಗಾದರೂ ನಿಯೋಗ ಹೋಗಿ ಸ್ವತಂತ್ರ ಇದ್ದಾರೆ ಹೋಗಿ ಸರ್ ಆರಿಂದ 8 ಕ್ಕೆ ಏನಂತ ಹೋಗ ಚಿಕ್ಕಬಳ್ಳಾಪುರ ಕೊಡಬಾರದು ಮನವರಿಕೆ ಮಾಡ್ಕೊಡ್ತೀವಿ ಹೂ ಇಸ್ ಎ ಸರ್ ಆರಿಂದ ಚಿಕ್ಕಬಳ್ಳಾಪುರ ಜನತೆಗೆ ಜಿಲ್ಲೆಯ ಜನತೆಗೆ ಆಗಬೇಕು ಅಂತ ಇದೆ ಯಾರು ನಂಜೇಗೌಡರು ಜಿಬಿಎಂ ಮಾರ್ಗಸೂಚಿ ಇವತ್ತು ಬಿಡುಗಡೆ ಮಾಡ್ತೀವಿ ಅಣ್ಣ ಒಂದು ಸ್ವಲ್ಪ ಲೋಕಕ್ಕೆ ಮೊಬೈಲ್ ಕೇಳಿ ಅಂದ್ರೆ ಕೆಲವು ಗೊಂದಲಗಳಿದೆ ಇದರಲ್ಲಿ ಏನು ಕೇರಳದಿಂದ ಪ್ರತಿನಿತ್ಯ ಗಡಿ ಜಿಲ್ಲೆಗಳಿಗೆ ಬರ್ತಾರೆ ಇವತ್ತು ಶಿಕ್ಷಣಕ್ಕೆ ಬರ್ತಾರೆ ಆಸ್ಪತ್ರೆಗಳಿಗೆ ಬರ್ತಾರೆ ದಿನನಿತ್ಯದ ವಹಿವಾಟುಗಳಿಗೆ ಬರ್ತಾರೆ ಇಲ್ಲಿ ದಕ್ಷಿಣ ಕನ್ನಡ ಕೆಲವು ಉಡುಪಿ ತಾಲೂಕುಗಳಲ್ಲಿ ಮತ್ತು ಸ್ವಲ್ಪ ಚಾಮರಾಜನಗರಕ್ಕೆ ಬರ್ತಾರೆ ಅದಕ್ಕೆ ನಾವು ಇಲ್ಲಿ ಯಾವ ರೀತಿ ಮಾರ್ಗಸೂಚಿ ಹೊರಡಿಸಬೇಕು ಮತ್ತು ವಿಶೇಷವಾಗಿ ವಿಮಾನ ನಿಲ್ದಾಣಗಳಲ್ಲಿ ಬರುವಂಥವರು ರೈಲ್ವೆಯಲ್ಲಿ ಬರುವಂಥವರು ಪ್ರವಾಸಿಗರಾಗಿ ಬಿಸ್ನೆಸ್ದವರು ಏನು ಬರ್ತಾರೆ ಅವರಿಗೆ ಸಾಂಸ್ಥಿಕವಾದಂಥ ಕ್ವಾರಂಟೈನನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ ಉದಾಹರಣೆ KGFಅಲ್ಲಿ ನೋಡಿ ಒಂದೇ ನರ್ಸಿಂಗ್ ಸ್ಕೂಲಲ್ಲಿ ನಾವು ನೆನ್ನೆ ಇದು ಮಾಡಿದ್ದೀವಿ ಮಾಧ್ಯಮದಲ್ಲಿ ಕೂಡ ತೋರಿಸಿದ್ದೀವಿ 32 ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಲ್ 32 ಆರ್ ಫ್ರಮ್ ಕೇರಳ ಆಲ್ 32 ನಾನು ನಾಳೆ ಹೋಗ್ತಾ ಇದ್ದೀನಿ ಆ ಸಂಸ್ಥೆಗೆ ಹೋಗಿ ಆ ಸಂಸ್ಥೆಯವ್ರ ಮೇಲೆ ಕೂಡ ಕ್ರಮ ತಗೊಳ್ತೀನಿ ಸರ್ ಒಂದೇ ಇಟ್ ವಾಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಅವ್ರು ಬಂದ ಕೂಡಲೇ ಆರ್ ಟಿ ಪಿ ಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ನೋಡಿ ಮಾಡಬೇಕಾಗಿತ್ತು ಕೇರಳ ಅಂತಂದಮೇಲೆ ನಮ್ಗೆ ಗೊತ್ತಿದೆ ಅಲ್ವಾ ಪ್ರತಿನಿತ್ಯ 30,000ಕ್ಕೂ ಹೆಚ್ಚು ಕೇಸಸ್ ಆಗ್ತಾ ಇದೆ ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ನೆನ್ನೆ ಕೂಡ ತಾವು ನೋಡಿದಿರಿ 700-800 ಕೇಸಸ್ಗೆ ನಾವು ತಂದಿದ್ದೀವಿ ಏನು 50,000 ಇದ್ದಂಥ ಕೇಸಸ್ನ 700-800 ತರೋದು ಎಷ್ಟು ಕಷ್ಟ ಅಂತ ತಮಗೆ ಗೊತ್ತಿದೆ ಇದನ್ನು ಸರ್ಕಾರ ಇಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ನಮಗೆ ಸಹಕಾರ ಎಲ್ಲ ಕಡೆಯಿಂದ ಕೂಡ ಸಿಕ್ಕಿದಾಗ ಮಾತ್ರನೇ ನಾವು ಮಾಡೋಕ್ಕಾಗುತ್ತೆ ನಮಗೆ ಅರ್ಥ ಆಗ್ತಾ ಇದೆ ಹಬ್ಬಗಳು ಕಾರ್ಯಕ್ರಮಗಳು ಎಲ್ಲರೂ ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ ಆದರೆ ಕೆಲವು ತಿಂಗಳುಗಳು ನಾವು ಈ ಲಸಿಕೆ ಎರಡೂ ಡೋಸ್ ತೆಗೆದುಕೊಳ್ಳೋ ಅಲ್ಲಿವರೆಗೂ ಕೂಡ ನಮ್ಮ ಎಚ್ಚರಿಕೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ ನನ್ನ ಅಭಿಪ್ರಾಯಗಳನ್ನು ಇಲಾಖೆಯ ಅಭಿಪ್ರಾಯಗಳನ್ನು ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯಗಳನ್ನು ಅವರಿಗೆ ಮುಕ್ತವಾಗಿ ನಾವು ತಿಳಿಸಿದ್ದೀವಿ ನಾವು ಒಂದೇ ದೃಷ್ಟಿಕೋನದಿಂದ ನೋಡ್ತೀವಿ ಬೆಳಗ್ಗೆಯನ್ನು ಹೇಳಿದ್ವಿ ಕರೋನಾನ ನಿಯಂತ್ರಣ ಮಾಡೋ ಒಂದೇ ವ್ಯೂ ಪಾಯಿಂಟಿಂದ ನಾವು ನೋಡ್ತೀವಿ ಸರ್ ಒಂದೇ ತರಗತಿ ಆರಂಭ ಮಾಡಲಿಕ್ಕೆ ನಾವು ರೆಡಿ